ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಒಂದು ತಿಂಗಳ ಕೊನೆಯ ದಿನದಲ್ಲಿ ನಾವು ಬಂದಿದ್ದೇವೆ. ದೇವರು ತಿಂಗಳು ಪೂರ್ತಿಯೂ ಅದ್ಭುತವಾಗಿ ನಡೆಸಿದ್ದಾರೆ. ನಾವು ಯೆರೂಸಲೇಮಿನ ಸುತ್ತಮುತ್ತಲಿನ ಭಾಗಗಳಿಂದ ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ದೇವರು ಕೃಪೆ ಕೊಟ್ಟರು. ಈ ದಿನದಲ್ಲಿ ನೀವು ನೋಡುತ್ತೀರಲ್ಲ, ಈ ಒಂದು ಬ್ರೆಡ್, ಈ ರೀತಿ ರೊಟ್ಟಿಗಳು, ಇದೆಲ್ಲವೂ ಕೂಡ ಇಲ್ಲಿರುವಂತಹ ಯಹೂದಿ ಜನರು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನುವ ಆಹಾರ. ಇದು ಬಹಳ ಚೆನ್ನಾಗಿರುತ್ತದೆ. ಎಳ್ಳನ್ನು ಹಾಕಿದನ್ನು ಮಾಡಿರುತ್ತಾರೆ, ನನಗೂ ಕೂಡ ಬಹಳ ಇಷ್ಟ. ಇಲ್ಲಿ ಬರುವಾಗಲೆಲ್ಲ ಇದನ್ನು ತೆಗೆದುಕೊಂಡು ತಿನ್ನುವುದುಂಟು. ಅದರ ಜೊತೆಗೆ ತಿನ್ನುವುದಕ್ಕೆ ಮಸಾಲೆಯನ್ನು ಕೂಡ ಇಟ್ಟಿರುತ್ತಾರೆ. ಆ ರೀತಿ ಒಳ್ಳೆ ರುಚಿಯಾದ ರೊಟ್ಟಿಗಳನ್ನು ಮಾಡುತ್ತಾರೆ. ಈ ಸ್ಥಳದಲ್ಲಿ ಬರುವ ಹೋಗುವ ಜನರೆಲ್ಲ ಇದನ್ನು ಖರೀದಿಸಿ, ಲೋಕದೆಲ್ಲೆಡೆಯಿಂದ ಟೂರಿಸ್ಟ್ಗಳು ಬರುತ್ತಾರಲ್ಲ, ಎಲ್ಲರೂ ಕೂಡ ಇದನ್ನು ಬಹಳ ಇಷ್ಟಪಟ್ಟು ತೆಗೆದುಕೊಂಡು ತಿನ್ನುತ್ತಾರೆ. ಸರಿ, ಈ ದಿನದಲ್ಲಿ ದೇವರು ನಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ ವಿಮೋಚನಾ ಕಾಂಡ 14:13 ವಾಕ್ಯ. ಸುಮ್ಮನೆ ನಿಂತುಕೊಂಡು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ, ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಅಂದರೆ ಇಸ್ರಾಯೇಲ್ ಜನರನ್ನು ದೇವರು ಐಗುಪ್ತದ ದಾಸತ್ವದಿಂದ ಬಿಡಿಸಿ ಹೊರತಂದಾಗ ಐಗುಪ್ತರ ಸೈನ್ಯವು ಬಿಡದೆ ಹಿಂಬಾಲಿಸಿಕೊಂಡು ಬಂದಿತು. ಅವರನ್ನು ನಾಶ ಮಾಡುವುದಕ್ಕೆ ಪುನಃ ದಾಸರನ್ನಾಗಿ ಮಾಡುವುದಕ್ಕೆ ಬರುತ್ತಿದ್ದ. ಆ ಪರಿಸ್ಥಿತಿಯಲ್ಲೇ ಒಂದು ಕಡೆ ಕೆಂಪು ಸಮುದ್ರ, ಮತ್ತೊಂದು ಕಡೆ ಫರೋಹನ ಸೈನ್ಯ. ತಪ್ಪಿಸಿಕೊಳ್ಳಲು ಯಾವುದೇ ದಾರಿ ಇಲ್ಲ, ಯಾವುದೇ ಮಾರ್ಗ ಇಲ್ಲ. ತಪ್ಪಿಸಿಕೊಳ್ಳುವುದು ಹೇಗೆ, ನಾವೆಲ್ಲರೂ ಕೂಡ ನಾಶವಾಗುತ್ತೇವೆ ಎಂಬುದಾಗಿ ಕಂಗಾಲಾದ ಸಮಯದಲ್ಲೇ ಕರ್ತನ ವಾಕ್ಯವು ಪ್ರಕಟವಾಗುತ್ತಿದೆ. ಸುಮ್ಮನೆ ನಿಂತುಕೊಂಡು ಕರ್ತನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ, ನೀವು ಯುದ್ಧ ಮಾಡುವುದು ಬೇಡ, ಕಷ್ಟಪಡುವುದು ಬೇಡ, ಸುಮ್ಮನೆ ನಿಂತುಕೊಂಡು ನೋಡಿರಿ, ನಾನು ಯುದ್ಧ ಮಾಡುತ್ತೇನೆಂಬುದಾಗಿ ಕರ್ತನು ಹೇಳಿ ದೊಡ್ಡ ಒಂದು ಅದ್ಭುತವನ್ನು ಮಾಡಿದನು. ಸಮುದ್ರವನ್ನು ಎರಡಾಗಿ ವಿಭಾಗಿಸಿದನು. 18 ಕಿಲೋಮೀಟರ್ ಸಮುದ್ರ ಎರಡಾಗಿ ವಿಭಾಗವಾಗಿ ದೇವರು ಮುನ್ನಡೆಸುತ್ತಾ ಇದ್ದಾರೆ. ಹಿಂಬಾಲಿಸಿಕೊಂಡು ಬಂದಂತಹ ಪರೋಹನ ಸೈನ್ಯವನ್ನು ಆ ಸಮುದ್ರದಲ್ಲೇ ನಾಶ ಮಾಡಿ ಜಯವನ್ನು ಅನುಗ್ರಹಿಸಿದರು. ದೇವರು ಯುದ್ಧ ಮಾಡಿದರೆ ಆ ರೀತಿಯೇ ನಿಮಗೆ ತಡೆಗಳು ನೀಗಿ ಮಾರ್ಗ ತೆರೆಯುತ್ತದೆ. ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವಂತಹ ಶತ್ರುವಿನ ಕ್ರಿಯೆಗಳು ಲಯವಾಗುತ್ತವೆ, ನೀವು ಜಯ ಹೊಂದುವಿರಿ, ಸುಮ್ಮನೆ ನಿಂತುಕೊಂಡು ನೋಡಿರಿ ಎಂಬುದಾಗಿ ದೇವರು ಹೇಳುತ್ತಾರೆ. ನಂಬಿಕೆಯಿಂದ ದೇವರೇ, ನೀವು ನನಗಾಗಿ ಯುದ್ಧ ಮಾಡುತ್ತೀರಿ, ಎಲ್ಲವನ್ನು ಮಾಡಿ ಮುಗಿಸುತ್ತೀರೆಂಬುದಾಗಿ ನಂಬಿಕೆಯಿಂದ ಹೇಳಿರಿ, ಅದ್ಭುತ ನಡೆಯುವುದನ್ನು ನೋಡುವಿರಿ, ಪ್ರಾರ್ಥಿಸುವಿರಾ? ದೇವರೇ, ಈ ವಾಗ್ದಾನ ನನಗಾಗಿ ಎಂಬುದಾಗಿ ಯಾರ್ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರಿಗಾಗಿ ಮಾರ್ಗಗಳು ತೆರೆಯಲ್ಪಡಲಿ, ತಡೆಗಳು ನೀಗಲಿ, ಶತ್ರುವಿನ ಕ್ರಿಯೆಗಳು ಲಯವಾಗಲಿ, ಜಯ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ, ಆಮೇನ್, ಆಮೇನ್.